नमस्ते वेलकम टू मई चानल ना आंबूर दम बिर्यानी हेग मादे बे नोडोण मोदी नानी सोपु पुदीना टमोटो हसी मेणसिनकाई उप्पु तुप्प एण्णे मसाले धनिया पौडर वर स्पून हाकी चिल्ली पौडर वर स्पून स्पून बिर्यानी पौडर वन स्पून गरम मसाला इले ईद आर ऐलक्की तक ईद्रद आर लवंग तक मत चक्केन एर इंच तक इवे पदार्थ इक हाको मत शुंठि बेल्लुळ्ळि पेस्ट स्पून तक मद्लिगे नानु चिकन मोसरु अरिशिण शुंठि बेल्लुळ्ळि पेस्ट स्वल्प उप्पु हाकि कलसिट्टिदिनि इदु 1 अवर् नेनेबेकागुत्ते इन्नु 1 अवर् मोदले नावु ई तर कलसि इट्कोबेकु ಈಗ ನಾನು ಇದನ್ನೊಂದು ಸೈಡಿಗೆ ಇಟ್ಕೊಳ್ತೀನಿ ಈಗ ಇದರಲ್ಲಿ ಈ ಲೋಟದಲ್ಲಿ ನಾನು 4 ಲೋಟ ಅಕ್ಕಿ ತಗೊಂಡಿದ್ದೀನಿ ಆದರೆ 1 ಕೆಜಿ ಅಕ್ಕಿ ಇದು ಮಾಮೂಲಿ ರೈಸ್ ಇದು ಬಾಸ್ಮತಿ ರೈಸ್ ಏನು ಹಾಕಿಲ್ಲ ನಾವು ಇಲ್ಲಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಹಾಕೊಂಡು ಗರಂ ಮಸಾಲೆಗಳನ್ನು ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕೊಂಡಿದೀನಿ ಯಾಕಂದ್ರೆ ನಾನು ಚಿಕನ್ ಗೆ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕಲಸಿಟ್ಟಿದ್ದೆ ಹಾಗಾಗಿ ಇಲ್ಲಿ 1 ಸ್ಪೂನ್ ಹಾಕೊಳ್ತಾ ಇದೀನಿ ಇಲ್ಲಿ ನಾನು 1 ಕೆಜಿ ಚಿಕನ್ ನ ಮಾಡ್ತಾ ಇರೋದು 1 ಕೆಜಿ ರೈಸ್ ನ ತಗೊಂಡಿದ್ದೀನಿ ನೆನೆಸಿಟ್ಟಿರೋ ಅಂತ ಚಿಕನ್ ಅಲ್ಲೇ ಇದಕ್ಕೆ ಹಾಕೊಳ್ತಾ ಇದೀನಿ ಇದಕ್ಕೆ ಯಾವುದೇ ರೀತಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಲ್ಲ ಹಸಿ ಹಸಿಯಾಗಿ ಹಾಕಿ ಮಾಡೋ ಅಂತ ಬಿರಿಯಾನಿ ಅದಕ್ಕೆ ಅಂಬೂರ್ ಬಿರಿಯಾನಿ ಇದು ಈಗ ಇದಕ್ಕೆ ನಾನು ಪುದೀನಾ ಸೊಪ್ಪೆಲ್ಲವನ್ನು ಕಟ್ ಮಾಡಿ ಹಾಕೊಂಡಿದೀನಿ ಇವಾಗ ನಾನು ಇದಕ್ಕೆ ಹಸಿಯಾದಂತ ಈರುಳ್ಳಿಗಳನ್ನೆಲ್ಲ ಹಾಕೊಳ್ತೀನಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಮತ್ತೆ ಟೊಮ್ಯಾಟೊ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ बिरियानी तुम्बा चेन्नागिरुत्ते नानु उप्पु मोदले हाकिद्दे नोडिकोंडु उप्पु हाकोळ्तीनि मसाला पुडिगळन्नु हाकोळ्ता इदीनि मोदलिगे धनिया पुडि हाकोंडिदीनि मत्ते चिल्ली पौडर बिरियानी पौडर मत्ते गरम मसाला हाकोळ्ता इदीनि एल्लवन्नु हाकोंडु चेन्नागि चिकन अल्लि नीरु बिट्कोळ्ळो तनक इदन्न कुदिस्कोळ्तीनि मुच्चिट्टु कुदिस्कोबेकु तुम्बाने टेस्ट आगिरुत्ते ई तर बिरियानी ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಹಂಚಿಕೊಳ್ಳಿ ಈಗ ನೋಡಿ ಚಿಕನ್ ನೀರು ಬಿಟ್ಕೊಂಡಿದೆ ಈಗ ನಾನು ತೊಳೆದಿಟ್ಟಿರೋ ಅಂತ ಅಕ್ಕಿ ಎಲ್ಲವನ್ನು ಇದಕ್ಕೆ ಹಾಕೊಳ್ತಾ ಇದೀನಿ ನಾನು ಅಕ್ಕಿನ ನೆನೆಸಿಟ್ಟಿಲ್ಲ ಇಲ್ಲಿ ತೊಳೆದಿಟ್ಟಿದ್ದೀನಿ ಅಷ್ಟೇ ಇದಕ್ಕೆ ನಾನು 4 ಲೋಟ ನೀರಿಗೆ 8 ಲೋಟ ನೀರು ಹಾಕೋಬೇಕು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋಬೇಕು ಇದರಲ್ಲಿ ಆದ್ರೆ ಇದರಲ್ಲಿ ಚಿಕನ್ ಅಲ್ಲಿ ನೀರು ಬಿಟ್ಕೊಂಡಿರೋದ್ರಿಂದ ನಾನು 7 ಲೋಟ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಈಗ ಕಾಯಿಸಿ ಇಟ್ಟಿರೋ ಅಂತ ನೀರನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ತಣ್ಣೀರನ್ನ ಹಾಕಿದ್ರೆ ಅಕ್ಕಿ ಸ್ವಲ್ಪ ನೆನೆಕೊಂಡಂಗ ಆಗುತ್ತೆ ಅಂತ ನಾವು ಕಾಯಿಸಿ ಇಟ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ಹಾಕೊಂಡು ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬೇಕಾದಷ್ಟು ನಾವು ಮೇಲೆ ಉಪ್ಪು ಹಾಕಬಹುದು ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ ಮೊದಲೇ ಎಲ್ಲ ಉಪ್ಪು ಹಾಕಿರೋದ್ರಿಂದ ಈಗ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದೀನಿ ಈಗ ಎಲ್ಲವನ್ನ ಹಾಕಿ ನಾನು ಚೆನ್ನಾಗಿ ತಿರುಗಿಸಿ ಮುಚ್ಚಿಡ್ತೀನಿ ಈಗ ನಾನು ಒಂದು 10 ನಿಮಿಷ ಬಿಟ್ಟಿದ್ದೀನಿ ಈಗ 10 ನಿಮಿಷ ಬಿಟ್ಟು ನೋಡ್ತಾ ಇದೀನಿ ಈಗ ನೋಡಿ ಎಲ್ಲ ನೀರು ಸ್ವಲ್ಪ ಹಿಂಗಕ್ಕೆ ಬಂದಿದೆ ನೋಡಿ ಈಗ ಎಲ್ಲ ಒಂದು ಟೈಮ್ ತಿರುಗಿಸ್ಕೊಂಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಈಗ ಹಾಕೋಬೇಕಾಗುತ್ತೆ ತುಂಬಾ ಗಮಗಮ ಅಂತ ಪರಿಮಳ ಬರ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟೈಮ್ ಈ ತರ ಮಾಡಿ ನೋಡ್ಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಹಾಕೊಳ್ತಾ ಇದೀನಿ ಹಾಗೆ ಮೇಲೆ 2 ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಹಾಕೊಳ್ತೀನಿ ಮೇಲೆ ಈ ತರ ತುಪ್ಪ ಹಾಕಿದ್ರೇನೆ ತುಂಬಾನೇ ರುಚಿಯಾಗಿರುತ್ತೆ ಈಗ ಮತ್ತೆ ನಾನು ಒಂದ 2 ನಿಮಿಷ ಮುಚ್ಚಿಡ್ತೀನಿ ನೋಡಿ ನೀರು ಎಲ್ಲ ಇಂಗಿ ನಮ್ಮ ಬಿರಿಯಾನಿ ಇವಾಗ ರೆಡಿ ಆಯ್ತು ನೋಡಿ ಇವಾಗ ತುಂಬಾನೇ ಚೆನ್ನಾಗಿರುವಂತ ಗಮಗಮ ಪರಿಮಳ ಬರುವಂತ ಬಿರಿಯಾನಿ ರೆಡಿ ಆಗಿದೆ ಇದನ್ನ ನಾವು ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಇದರ ಜೊತೆಗೆ ಲಿವರ್ ಗೊಜ್ಜನ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಚಿಕನ್ ಚಾಪ್ಸ್ ಕೂಡ ಮಾಡ್ಕೋಬಹುದು ಇಲ್ಲ ಮೊಸರು ಬಜ್ಜಿ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಲಿವರ್ ಗೊಜ್ಜನ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ರುಚಿಯಾಗಿ ಬಂದಿದೆ ಇದನ್ನ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದೀವಿ ಮತ್ತೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ ನಮಸ್ಕಾರ